ಎಲ್ರಿಗೂ ನಮಸ್ಕಾರ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ನ ಹಿಂದೂ ನ್ಯೂಸ್ ಪೇಪರ್ ಇಂದ ಚೂಸ್ ಮಾಡ್ಕೊಂಡಿದ್ದೀವಿ ಇವತ್ತಿನ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಮೊದಲನೇ ಆರ್ಟಿಕಲ್ ವೋಟ್ ಆಫ್ ಕಾನ್ಫಿಡೆನ್ಸ್ ಆರ್ ಮೋಷನ್ ಆಫ್ ಕಾನ್ಫಿಡೆನ್ಸ್ ವೋಟ್ ಆಫ್ ಕಾನ್ಫಿಡೆನ್ಸ್ ಅಥವಾ ಮೋಷ್ ಮೋಷನ್ ಆಫ್ ಕಾನ್ಫಿಡೆನ್ಸ್ ಯಾಕೆ ಇವಾಗ ನ್ಯೂಸಲ್ಲಿದೆ ಅಂದರೆ ಗೌರ್ಮೆಂಟ್ ಆಫ್ ಪುದುಚೇರಿ ಚೀಫ್ ಮಿನಿಸ್ಟರ್ ಏನು ಮಾಡಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ಗೆ ಅವ್ರ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡಿದ್ದಾರೆ ವೈ ಹಿ ಹ್ಯಾಸ್ ಸಬ್ಮಿಟೆಡ್ ಇಟ್ಸ್ ರೆಸಿಗ್ನೇಷನ್ ಅಂದರೆ ಯಾಕೆಂದರೆ ಇವರು ಇವರು ಕಾನ್ಫಿಡೆನ್ಸ್ ಅಂದರೆ ಲಾಸ್ ದ ಮೆಜಾರಿಟಿ ಅದಕ್ಕೋಸ್ಕರ ಮೆಜಾರಿಟಿ ಲಾಸ್ಡ್ ಆಗಿದೆ ಸೊ ಅದಕ್ಕೋಸ್ಕರ ಇವರು ರೆಸಿಗ್ನೇಷನ್ನ ಸಬ್ಮಿಟ್ ಮಾಡಿದ್ದಾರೆ ವಾಟ್ ಈಸ್ ವೋಟ್ ಆಫ್ ಕಾನ್ಫಿಡೆನ್ಸ್ ಅಥವಾ ಮೋಷನ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಏನು ಅಂದರೆ ಎ ವೋಟ್ ಶೋಯಿಂಗ್ ದಟ್ ದ ಮೆಜಾರಿಟಿ ಕಂಟಿನ್ಯೂಸ್ ಟು ಸಪೋರ್ಟ್ ದ ಪಾಲಿಸಿ ಆಫ್ ಎ ಲೀಡರ್ ಆರ್ ಎ ಗವರ್ನಿಂಗ್ ಬಾಡಿ ಇಟ್ ಈಸ್ ಪಾಸ್ಡ್ ಆರ್ ರಿಜೆಕ್ಟೆಡ್ ಬೈ ಮೀನ್ಸ್ ಆಫ್ ಪಾರ್ಲಿಮೆಂಟ್ರಿ ವೋಟ್ ಅಂದರೆ ಓಟ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಈಗ ಹಂಡ್ರೆಡ್ ಮೆಂಬರ್ಸ್ ಎಮ್ ಎಲ್ ಎಸ್ ಇದ್ದಾರೆ ಅಂದರೆ ಅದರಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಬೇಕಂದ್ರೆ ಮಿನಿಮಮ್ ಅಂದರೂ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮೆಂಬರ್ಸ್ ಸಪೋರ್ಟ್ ಮಾಡಬೇಕು ಸೊ ಆವಾಗ ಮಾತ್ರ ಆ ಗೌರ್ಮೆಂಟಿಗೆ ಮೆಜಾರಿಟಿ ಇದೆ ಸೊ ಗೌರ್ಮೆಂಟ್ನ ಫಾರ್ಮ್ ಮಾಡ್ಬೋದು ಇಲ್ಲ ಅಂದರೆ ಅವ್ರ ಮೆಜಾರಿಟಿ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಅವ್ರ ಚೀಫ್ ಮಿನಿಸ್ಟರ್ ಏನಿದ್ದಾರೆ ಅವರು ರೆಸಿಗ್ನೇಷನ್ನ ಕೊಡಬೇಕಾಗುತ್ತೆ ಸೊ ಸ್ಟೇಟ್ ಗೌರ್ಮೆಂಟ್ಸಲ್ಲಾದರೆ ಗವರ್ನರಿಗೆ ರೆಸಿಗ್ನೇಷನ್ ಸಬ್ಮಿಟ್ ಮಾಡ್ತಾರೆ ಯೂನಿಯನ್ ಟೆರಿಟರಿನಲ್ಲಾದರೆ ಲೆಫ್ಟಿನೆಂಟ್ ಗವರ್ನರ್ಗೆ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡ್ತಿದ್ದಾರೆ ಸೊ ಪುದುಚೇರಿನಲ್ಲಿ ಅವರು ಮೆಜಾರಿಟಿ ಲಾಸ್ ಆಗಿರೋದ್ರಿಂದ ಚೀಫ್ ಮಿನಿಸ್ಟರ್ ಏನು ಮಾಡಿದ್ದಾರೆ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ವೋಟ್ ಆಫ್ ಕಾನ್ಫಿಡೆನ್ಸ್ ಅಥವಾ ಮೋಷನ್ ಆಫ್ ಕಾನ್ಫಿಡೆನ್ಸ್ ಅಂತ ನ್ಯೂಸಲ್ಲಿದೆ ಸೊ ಈ ವೋಟ್ ಆಫ್ ಕಾನ್ಫಿಡೆನ್ಸ್ ಬದಲಾಗಿ ನೋ ಕಾನ್ಫಿಡೆನ್ಸ್ ಮೋಷನ್ನ ಅಪೋಸಿಷನ್ ಪಾರ್ಟಿಯವರು ಏನಾದರೂ ಮೂವ್ ಮಾಡಿದ್ರು ಅಂತ ಅಂದರೆ ಇವರಿಗೆ ಮೆಜಾರಿಟಿ ಇಲ್ಲ ಅಂತ ಪ್ರೂವ್ ಆಗುತ್ತೆ ಅದೇ ವೋಟ್ ಆಫ್ ಕಾನ್ಫಿಡೆನ್ಸ್ನ ಗ ಮೂವ್ ಮಾಡಿದ್ರು ಅಂದರೆ ಸೊ ಗೌರ್ಮೆಂಟ್ಗೆ ಮೆಜಾರಿಟಿ ಇದೆ ಅಂತ ಹೇಳಿ ಪ್ರೂವ್ ಆಗುತ್ತೆ ಸೊ ಇದು ವೋಟ್ ಆಫ್ ಕಾನ್ಫಿಡೆನ್ಸು ಯಾರು ರೂಲಿಂಗಲ್ಲಿ ಇರ್ತಾರೆ ಅವರು ಯೂಸ್ ಮಾಡೋವಂಥ ಟೂಲು ನೋ ಕಾನ್ಫಿಡೆನ್ಸ್ ಮೋಷನು ಅಪೋಸಿಷನ್ ಪಾರ್ಟಿಯವರು ಗೌರ್ಮೆಂಟಿಗೆ ಮೆಜಾರಿಟಿ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಟೂಲು ಸೊ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ಲೋಕಸಭಾ ಲೋಕಸಭಾದಲ್ಲಿ ಮಾತ್ರ ನೋ ಕಾನ್ಫಿಡೆನ್ಸ್ ಮೋಷನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ದಟ್ ಈಸ್ ಲೋಯರ್ ಹೌಸ್ ಈಗ ಲೋಕಸಭಾದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಾದರೆ ಲೋಕಸಭಾದಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಾದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯೂನಿಯನ್ ಟೆರಿಟರಿನಲ್ಲೂ ಸ್ಟೇಟ್ ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಯೂನಿಯನ್ ಟೆರಿಟರಿ ಲೆಜಿಸ್ಲೇಟಿವ್ ಅಸೆಂಬಲಿದಲ್ಲಿ ಮಾತ್ರ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ನ ಯೂಸ್ ಮಾಡ್ಕೋದು ಇಫ್ ಇನ್ ಕೇಸ್ ಈ ಮೋಷನ್ ಏನಾರು ಅಡ್ಮಿಟ್ ಆಗಿದೆ ಅಂತ ಅಂದರೆ ಅದ್ ಡಿಸ್ಕಷನ್ಗೆ ಅಡ್ಮಿಟ್ ಆಗಬೇಕಂದ್ರೆ ಇದಕ್ಕೆ ಫಿಫ್ಟಿ ಮೆಂಬರ್ಸು ಇದಕ್ಕೆ ಸಪೋರ್ಟ್ ಮಾಡಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರಬೇಕು ಇದು ಯಾವ ಯಾವ್ದು ಯಾವ್ದ್ರಲ್ಲಿ ಮೆನ್ಷನ್ ಆಗಿದೆ ಅಂದರೆ ಪಾರ್ಲಿಮೆಂಟ್ರಿ ರೂಲ್ ಏನಿದೆ ಅಂದರೆ ಲೋಕಸಭಾ ರೂಲ್ಸ್ ಏನಿದೆ ಆ ರೂಲ್ಸಲ್ಲಿ ಒನ್ ನೈಂಟಿ ಟೂನಲ್ಲಿ ಈ ಒಂದು ಪ್ರೊವಿಷನ್ನ ಅವರು ಪ್ರೊವೈಡ್ ಮಾಡಿದ್ದಾರೆ ಇಫ್ ದ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಹೌಸ್ ವೋಟ್ ಇನ್ ಫೇವರ್ ಆಫ್ ದ ಮೋಷನ್ ದ ಮೋಷನ್ ಈಸ್ ಪಾಸ್ಡ್ ಆ್ಯಂಡ್ ದ ಗೌರ್ಮೆಂಟ್ ಈಸ್ ಬೌಂಡ್ ಟು ಬೌಂಡ್ ಟು ವೆಕೇಟ್ ದಿಸ್ ಇಸ್ ಬೌಂಡ್ ಬೌಂಡ್ ಟು ವೆಕೇಟ್ ದ ಆಫೀಸ್ ಅಂದರೆ ಇಫ್ ಇನ್ ಕೇಸ್ ಇದು ಫಿಫ್ಟಿ ಮೆಂಬರ್ಸ್ ಸಪೋರ್ಟಿಂದ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಆಗಿ ಇದಕ್ಕೆ ಮೆಜಾರಿಟಿ ಮೆಂಬರ್ಸ್ ಸಪೋರ್ಟ್ ಮಾಡಿ ಈ ಏನಾದರೂ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಯಿತು ಅಂದರೆ ಈ ಗೌರ್ಮೆಂಟ್ ಏನಿರುತ್ತೆ ಅವರು ರೆಸಿಗ್ನೇಷನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಆವಾಗ ಯಾವಾಗಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದಾಗ ನೋ ಪ್ರಿಯರ್ ರೀಸನ್ ನೀಡ್ಸ್ ಟು ಬಿ ಸ್ಟೇಟೆಡ್ ಫಾರ್ ಅಡಾಪ್ಷನ್ ಇನ್ ಲೋಕಸಭಾ ಅಂದರೆ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ರೀಸನ್ನು ಕೂಡ ಅವಶ್ಯಕತೆ ಇಲ್ಲ ಇದು ಪಾಸ್ ಆದ ಪಾಸ್ ಆದರೆ ಗೌರ್ಮೆಂಟ್ ವೆಕೆಟ್ ಮಾಡಬೇಕು ಪಾಸ್ ಆಗಿಲ್ಲ ಅಂದರೆ ಏನು ಮಾಡೋ ಅವಶ್ಯಕತೆ ಇರಲ್ಲ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಸ್ ನಾಟ್ ಮೆನ್ಷನ್ ಅಬೌಟ್ ಐದರ್ ಕಾನ್ಫಿಡೆನ್ಸ್ ಆರ್ ನೋ ಕಾನ್ಫಿಡೆನ್ಸ್ ಮೋಷನ್ ಸೊ ಅಂದರೆ ಕಾನ್ಫಿಡೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದಂಥ ಮೆನ್ಷನ್ನು ನಾವು ಕಾನ್ಸ್ಟಿಟ್ಯೂಷನ್ನಲ್ಲಿ ಆಗಿಲ್ಲ ಇದು ರಿಲೇಟೆಡ್ ಕ್ವಶನ್ಸ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇನ್ ಇಂಡಿಯಾ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಕೆನ್ ಬಿ ಇಂಟ್ರೊಡ್ಯೂಸ್ ಇನ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಇದು ಕರೆಕ್ಟಾ ಇಲ್ಲ ಇದು ಓನ್ಲಿ ಲೋಕಸಭಾದಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ಹೈದರ್ ಹೌಸ್ ಅಲ್ಲ ಸೊ ಸ್ಟೇಟ್ಮೆಂಟ್ ಒನ್ ರಾಂಗ್ ದ ಮೇ

ಓಟ್ ಮಾಡಿ ಇದೇನಾದರೂ ಮೋಷನ್ ಪಾಸ್ ಆಯಿತು ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ನು ಸೊ ಅವಾಗ ಗೌರ್ಮೆಂಟ್ ಏನು ಮಾಡಬೇಕು ವೆಕೇಟ್ ಮಾಡಬೇಕಾಗಿರುತ್ತೆ ಸೊ ಇದಕ್ಕೆ ಆನ್ಸರ್ ಏನು ಟೂ ಆ್ಯಂಡ್ ತ್ರೀ ಸೊ ಫಸ್ಟ್ ಒನ್ ಕ ತಪ್ಪಿದೆ ಚೀನಾ ಪ್ರೆಸಿಡೆಂಟ್ ಮೇ ವಿಸಿಟ್ ದಿಸ್ ಇಸ್ ಮೇ ವಿಸಿಟ್ ಇಂಡಿಯಾ ಫಾರ್ ಬ್ರಿಕ್ಸ್ ಸಮ್ಮಿಟ್ ಅಂದರೆ ಇಂಡಿಯಾದಲ್ಲಿ ಈ ವರ್ಷ ಟು ತೌಸಂಡ್ ಟ್ವೆಂಟಿ ಒನ್ನು ಬ್ರಿಕ್ ಸಮ್ಮಿಟು ನಡೀತಿದೆ ಸೊ ಇದ್ರ ಚೇರ್ಮೆನ್ಶಿಪ್ನ ಇಂಡಿಯಾ ವಹಿಸ್ಕೊಳ್ತಿದ್ದೆ ಸೊ ಹಾಗಾಗಿ ಚೀನಾದವರು ಕೂಡ ಇದಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ ಸೊ ನಾವು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ನ ತಿಳ್ಕೊಬೇಕು ಬ್ರಿಕ್ಸ್ ಸಮ್ಮಿಟ್ ಅಂದರೆ ಏನು ಬ್ರಿಕ್ಸ್ ಅಂದರೆ ಯಾವ್ಯಾವ ಕಂಟ್ರೀಸ್ ಇದೆ ಅಂತ ಬ್ರಿಕ್ಸ್ ಅಂದರೆ ಇದು ಏನು ಅಬ್ರಿವೇಷನ್ಸ್ ಇದೆ ಬಿ ಅಂದರೆ ಬ್ರೆಜಿಲ್ ಆರ್ ಅಂದರೆ ರಷ್ಯಾ ಐ ಅಂದರೆ ಇಂಡಿಯಾ ಸಿ ಅಂದರೆ ಚೀನಾ ಎಸ್ ಅಂದರೆ ಸೌತ್ ಆಫ್ರಿಕಾ ಸೊ ಈ ಐದು ಕಂಟ್ರೀಸು ಸೇರಿ ಬ್ರಿಕ್ಸ್ ಆಗಿದೆ ಸೊ ಇದು ಇದು ಯಾವಾಗ ಫಾರ್ಮ್ ಆಯಿತು ಅಂದರೆ ಟು ತೌಸಂಡ್ ನೈನಲ್ಲಿ ಫಾರ್ಮ್ ಆಯಿತು ಟು ತೌಸಂಡ್ ಟೆನ್ ಟೆನ್ನಲ್ಲಿ ಸೌತ್ ಆಫ್ರಿಕಾ ಇದಕ್ಕೆ ಬಂದು ಆ್ಯಡ್ ಆಗುತ್ತೆ ಇದು ಆ್ಯನ್ಯುವಲಿ ಮೀಟ್ ಆಗುತ್ತೆ ಆ್ಯನ್ಯುವಲ್ ಸಮ್ಮಿಟ್ನ ಇದು ಹೆಲ್ಡ್ ಮಾಡುತ್ತೆ ಪ್ರತಿ ವರ್ಷ ಸಬ್ಮಿಟ್ನ ಹೆಲ್ಡ್ ಮಾಡುತ್ತೆ ಫಸ್ಟ್ ಇದು ಸೌತ್ ಆಫ್ರಿಕಾ ಜಾಯಿನ್ ಆಗೋಕ್ಕೂ ಮುಂಚೆ ಫಸ್ಟ್ ಸಬ್ಮಿಟ್ ಎಲ್ಲಿ ನಡೆದಿತ್ತು ಅಂದರೆ ಟು ತೌಸಂಡ್ ನೈನಲ್ಲಿ ರಷ್ಯಾದಲ್ಲಿ ನಡೆದಿರುತ್ತೆ ಆವಾಗ ಬಿ ಆರ್ ಐ ಸಿ ಬ್ರಿಕ್ ಅಂತಲೇ ಕರಿತಿರ್ತೀವಿ ಸೌತ್ ಆಫ್ರಿಕಾ ಟು ತೌಸಂಡ್ ಟೆನ್ನಲ್ಲಿ ಜಾಯ್ನ್ ಆದಮೇಲೆ ಫಸ್ಟ್ ಸಮ್ಮಿಟ್ ನಡೆದಿದ್ದು ಟು ತೌಸಂಡ್ ಲೆವೆನಲ್ಲಿ ಚೀನಾದಲ್ಲಿ ಸೊ ಈ ಈ ಒಂದು ಮೀಟಿಂಗಲ್ಲಿ ಸೌತ್ ಆಫ್ರಿಕಾ ಏನಾಗಿದ್ದು ಫುಲ್ ಮೆಂಬರ್ ಆಗಿ ಈ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿರುತ್ತೆ ಸೊ ಇಷ್ಟು ನಾವು ಬೇಸಿಕ್ ಇನ್ಫಾರ್ಮೇಷನು ಬ್ರಿಕ್ಸ್ ಬಗ್ಗೆ ತಿಳ್ಕೊಬೇಕು ಎಸ್ಪೆಷಲಿ ಈ ವರ್ಷ ಬ್ರಿಕ್ಸ್ ಸಮ್ಮಿಟು ಇಂಡಿಯಾದಲ್ಲಿ ನಡೀತಾ ಇರೋದ್ರಿಂದ ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಮೇಯ್ನ್ಸಲ್ಲೂ ಕೂಡ ಆ್ಯಂಡ್ ಇವನ್ ಪ್ರಿಲಿಮ್ಸಲ್ಲೂ ಕೂಡ ಪ್ರಿಲಿಮ್ಸಿಗೆ ಕೆಲವೊಂದು ಫ್ಯಾಕ್ಟ್ಸ್ನ ತಿಳ್ಕೋಬೇಕು ಮೇನ್ಸಿಗೆ ಬ್ರಿಕ್ಸ್ ಬಗ್ಗೆ ಅದುದು ಇಂಡಿಯಾಗೆ ಅದೆಷ್ಟು ಇಂಪಾರ್ಟೆಂಟು ಯಾಕೆ ನಾವು ಬ್ರಿಕ್ಸ್ ಮೆಂಬರ್ ಆಗಿ ಕಂಟಿನ್ಯೂ ಮಾಡಬೇಕು ಇದೆಲ್ಲದ್ರ ಬಗ್ಗೆಯೂ ನಾವು ತಿಳ್ಕೊಬೇಕಾಗುತ್ತೆ ಎಸ್ಪೆಷಲಿ ಈಗ ಇಂಡಿಯಾ ಯು ಎಸ್ ಎ ಕಡೆ ಜಾಸ್ತಿ ಟರ್ನ್ ಆಗಿರೋದ್ರಿಂದ ರಷ್ಯಾ ಮತ್ತು ಚೀನಾ ಇಂದ ಸ್ವಲ್ಪ ಅದು ದೂರ ಆಗಿಯೇ ಉಳಿದಿದೆ ಸೊ ಈ ಈ ಒಂದು ಬ್ರಿಕ್ಸ್ ಸಬ್ಮಿಟ್ಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಕ್ವಶನ್ ಇದ್ರ ಮೇಲೆ ಒಂದು ಮೇನ್ಸ್ ಕ್ವಶನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಬ್ರಿಕ್ಸ್ ಕಂಟ್ರೀಸ್ ಯಾವುದೋದು ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಕೊರಿಯಾನ ಅಲ್ಲ ಸೌತ್ ಆಫ್ರಿಕಾ ಸೊ ಸ್ಟೇಟ್ಮೆಂಟ್ ಒನ್ ರಾಂಗ್ ಬ್ರಿಕ್ಸ್ ಸ್ಟೇಟ್ಸ್ ಹ್ಯಾವ್ ಮೆಟ್ ಬೈ ಆ್ಯನ್ಯುವಲಿ ಅಲ್ಲ ಇದು ಆ್ಯನ್ಯುವಲಿ ಮೀಟ್ ಆಗುತ್ತೆ ಸೊ ಅದಕ್ಕೆ ಇದು ಕೂಡ ರಾಂಗ್ ಫಸ್ಟ್ ಬ್ರಿಕ್ಸ್ ಮೀಟಿಂಗ್ ಹೆಲ್ಡ್ ಇನ್ ಟು ತೌಸಂಡ್ ಲೆವೆನ್ ಇನ್ ರಷ್ಯಾ ರಷ್ಯಾ ಅಲ್ಲ ಚೀನಾ ಸೊ ಯಾವುದು ಯಾವುದು ಕರೆಕ್ಟ್ ಅಂದರೆ ಸೊ ಎಲ್ಲನೂ ರಾಂಗೇ ಇದೆ ಇಲ್ಲಿ ಸೊ ಇದು ನಾಟ್ ಕರೆಕ್ಟ್ ಆಗಬೇಕಿತ್ತು ಇಲ್ಲಿ ಬರೀ ಕರೆಕ್ಟ್ ಆಗಿದೆ ಸೊ ಆನ್ಸರ್ ವಿಲ್ ಬಿ ಆಲ್ ಎಲ್ಲನೂ ರಾಂಗ್ ಇದೆ ಇದು ಸೌತ್ ಕೊರಿಯ ಅಲ್ಲ ಸೌತ್ ಆಫ್ರಿಕಾ ಸೊ ಇದು ಸೊ ಇದು ಎಲ್ಲಾನು ರಾಂಗಿದೆ ಗ್ರೋತ್ ಮೂಮೆಂಟಮ್ ನೀಡ್ಸ್ ಟು ಬಿ ಸ್ಟ್ರೆಂತ್ ಅಂತ ಆಲ್ ಸಿಕ್ಸ್ ಮೆಂಬರ್ಸ್ ಆಫ್ ದ ಎಮ್ ಪಿ ಸಿ ಹ್ಯಾಡ್ ವೋಟೆಡ್ ಫಾರ್ ಕೀಪಿಂಗ್ ದ ಪಾಲಿಸಿ ರೆಪೋ ರೇಟ್ ಅನ್ಚೇಂಜ್ಡ್ ಅಟ್ ಫೋರ್ ಪರ್ಸೆಂಟ್ ಅಟ್ ದ ತ್ರೀ ಡೇ ಮೀಟಿಂಗ್ ಏನಾಗಿದೆ ಮಾನಿಟರಿ ಪಾಲಿಸಿ ಕಮಿಟಿ ಮಾನಿಟರಿ ಪಾಲಿಸಿ ಕಮಿಟಿ ಒಂದು ಮೀಟಿಂಗ್ ಮಾಡಿದೆ ಸೊ ಅವ್ರು ಏನು ಡಿಸೈಡ್ ಮಾಡಿದ್ದಾರೆ ಅಂದರೆ ರೆಪೋ ರೇಟ್ನ ಫೋರ್ ಪರ್ಸೆಂಟಲ್ಲೇ ಇಡಬೇಕು ಸೊ ಇದನ್ನು ಚೇಂಜ್ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಏನಿದು ರೆಪೋ ರೇಟ್ ರೆಪೋ ರೇಟ್ ಅಂದರೆ ಏನು ರೆಪೋ ರೇಟ್ ಅಂದರೆ ಇಟ್ ರೆಫರ್ಸ್ ಟು ದ ರೇಟ್ ಅಟ್ ವಿಚ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಬಾರೋ ಮನಿ ಬೈ ಸೆಲ್ಲಿಂಗ್ ದೇರ್ ಸೆಕ್ಯೂರಿಟೀಸ್ ಟು ದ ಸೆಂಟ್ರಲ್ ಬ್ಯಾಂಕ್ ಆಫ್ ಅವರ್ ಕಂಟ್ರಿ ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಮೇಂಟೈನ್ ಲಿಕ್ವಿಡಿಟಿ ಇನ್ ಕೇಸ್ ಆಫ್ ಶಾರ್ಟೇಜ್ ಫಂಡ್ಸ್ ಡ್ಯೂ ಟು ದ ಸೊಮ್ ಸ್ಟ್ಯಾಚುಯೇಟ್ರಿ ಮೆಷರ್ ಅಂದರೆ ರೆಪೋ ರೇಟ್ ಅಂದರೆ ಈ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ ಅವರು ತಮ್ಮ ಹತ್ರ ಇರುವಂಥ ಗೌರ್ಮೆಂಟ್ ಸೆಕ್ಯೂರಿಟಿನ ಆರ್ ಬಿ ಐಗೆ ಸೆಲ್ ಮಾಡಿ ಸುಲ್ ಲೋನ್ಸ್ನ ತಗೊಳ್ತಾರೆ ಅದಕ್ಕೆ ಅಪ್ಲೈ ಆಗುವಂಥ ರೇಟ್ಸ್ ಏನಿರುತ್ತೆ ಅದನ್ನು ರೆಪೋ ರೇಟ್ ಅಂತ ಕರಿತೀವಿ ಏನಕ್ಕೋಸ್ಕರ ಈ ಲೋನ್ ತೊಗೋತಾರೆ ಅಂದರೆ ಏನಾದರೂ ಫಂಡ್ಸ್ ಶಾರ್ಟೇಜ್ ಆಗಿದ್ದರೆ ಇಮಿಡಿಯೇಟಾಗಿ ಅವರಿಗೆ ಲಿಕ್ ಫಂಡ್ ಅಂದರೆ ಅಮೌಂಟ್ ಬೇಕಾಗಿರುತ್ತೆ ಲಿಕ್ವಿಡಿಟಿ ಅವಶ್ಯಕತೆ ಇದೆ ಅಂದಾಗ ಈ ಒಂದು ಗೌರ್ಮೆಂಟ್ ಸೆಕ್ಯೂರಿಟಿನ ಆರ್ ಬಿ ಐಗೆ ಸೆಲ್ ಮಾಡಿ ಆ ಒಂದು ಲೋನ ತೊಗೊಳ್ತಾರೆ ಆಮೇಲೆ ಅವ್ರಿಗೆ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಅದು ಆ ದುಡ್ಡನ್ನ ವಾಪಸ್ ಕೊಟ್ಟು ಆ ಗೌರ್ಮೆಂಟ್ ಸೆಕ್ಯೂರಿಟಿನ ವಾಪಸ್ ಇಸ್ಕೋತಾರೆ ಸೊ ಇದನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ ಇದು ಆರ್ ಬಿ ಐ ಯೂಸ್ ಮಾಡೋವಂಥ ಒಂದು ಮೇನ್ ಟೂಲ್ ಫ ಏನಕ್ಕೋಸ್ಕರ ಅಂದರೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ರೆಪ್ಪೊ ರೇಟನ್ನು ಒಂದು ಇಂಪಾರ್ಟೆಂಟ್ ಟೂಲ್ ಆಗಿ ಆರ್ ಬಿ ಐ ಯೂಸ್ ಮಾಡಿಕೊಳ್ಳುತ್ತೆ ಹ್ಞೂ ನೆಕ್ಸ್ಟ್ ಬಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಏನು ಅದು ಮಾನಿಟರಿ ಪಾಲಿಸಿ ಕಮಿಟಿ ಇದನ್ನು ಡಿಸೈಡ್ ಮಾಡ್ತಲ್ವ ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಏನು ಇದನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಇದ್ರ ಫಂಕ್ಷನ್ ಏನು ಇದರಲ್ಲಿ ಯಾರ್ಯಾರು ಇರ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮಾನಿಟರಿ ಪಾಲಿಸಿ ಕಮಿಟಿನ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಫಾರ್ಮ್ ಮಾಡುತ್ತೆ ಅಂಡರ್ ಸೆಕ್ಷನ್ ಫಾರ್ಟಿ ಫೈವ್ ಝಡ್ ಬಿ ಆಫ್ ಆರ್ ಬಿ ಐ ಆ್ಯಕ್ಟ್ ಅಂದರೆ ಆರ್ ಬಿ ಐ ಆ್ಯಕ್ಟ್ ನೈನ್ಟೀನ್ ತರ್ಟಿ ಏನಿದೆ ಅದನ್ನು ಅಮೆಂಡ್ ಮಾಡಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದೆ ಇದು ಇದೇನು ಕೆಲಸ ಮಾಡುತ್ತೆ ಅಂದರೆ ಮಾನಿಟರಿ ಪಾಲಿಸಿನ ಫ್ರೇಮ್ ಮಾಡುತ್ತೆ ಯಾವ ಥರ ಅಂದರೆ ಯೂಸಿಂಗ್ ಟೂಲ್ಸ್ ಲೈಕ್ ಈಗ ರೆಪೋ ರೇಟ್ ಇರ್ಬೋದು ರಿವರ್ಸ್ ರೆಪೋ ರೇಟ್ ಇರ್ಬೋದು ಬ್ಯಾಂಕ್ ರೇಟ್ ಇರ್ಬೋದು ಕ್ಯಾಶ್ ರಿಸರ್ವ್ ರೇಷೋ ಇರ್ಬೋದು ಈ ಥರ ಒಂದು ಈ ಒಂದು ರೇಟ್ಸ್ನ ಯೂಸ್ ಮಾಡಿಕೊಂಡು ಮಾನಿಟರಿ ಪಾಲಿಸಿನ ಇದು ಫಾರ್ಮ್ ಮಾಡುತ್ತೆ ಸೊ ಕಾ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಮಾನಿಟಿ ಪಾಲಿಸಿನಲ್ಲಿ ಸಿಕ್ಸ್ ಮೆಂಬರ್ಸ್ ಇರ್ತಾರೆ ತ್ರೀ ಮೆಂಬರ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ನಾಮಿನೇಟ್ ಮಾಡುತ್ತೆ ತ್ರೀ ಮೆಂಬರ್ಸ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾಮಿನೇಟ್ ಮಾಡುತ್ತೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾಮಿನೇಟ್ ಮಾಡೋದ್ರಲ್ಲಿ ಒಬ್ಬರು ಗವರ್ನರ್ ಇರ್ತಾರೆ ಇನ್ನೊಬ್ಬರು ಡೆಪ್ಯುಟಿ ಗವರ್ನರ್ ಇರ್ತಾರೆ ಇನ್ನೊಬ್ರು ಎಕ್ಸಿಕ್ಯೂಟಿವ್ ಇನ್ನೊಬ್ರು ಯಾರಾದರೂ ಇರ್ತಾರೆ ಸೊ ಗವರ್ನರು ಇದಕ್ಕೆ ಚೇರ್ಮನ್ ಆಗಿರ್ತಾರೆ ಆರ್ ಬಿ ಐ ಗವರ್ನರ್ ಏನಿರ್ತಾರೆ ಅವರು ಮಾನಿಟರಿ ಪಾಲಿಸಿ ಕಮಿಟಿದು ಚೇರ್ಮನ್ ಆಗಿರ್ತಾರೆ ಸೊ ಬೇರೆ ಮೆಂಬರ್ಸಿಗೆ ಇವರಿಗೂ ಏನು ಅಷ್ಟು ಡಿಫ್ರೆನ್ಸ್ ಇರಲ್ಲ ಇಫ್ ಇನ್ ಕೇಸ್ ಏನಾದರೂ ಟೈ ಆಯಿತು ಯಾವುದಾದ್ರೂ ಒಂದು ಇಶ್ಯೂನಲ್ಲಿ ಅಂದಾಗ ಗವರ್ನರು ಎಕ್ಸ್ಟ್ರಾ ಒಂದು ವೋಟ್ನ ಕ್ಯಾಸ್ಟ್ ಮಾಡುವಂತಹ ಅಧಿಕಾರ ಇರುತ್ತೆ ಸೊ ನೋ ಗೌರ್ಮೆಂಟ್ ಅಫಿಷಿಯಲ್ ವಿಲ್ ಬಿ ನಾಮಿನೇಟೆಡ್ ಫಾರ್ ದಿಸ್ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಗೆ ಯಾವುದೇ ರೀತಿಯಾದಿಂದ ಗೌರ್ಮೆಂಟ್ ಅಫಿಷಿಯಲ್ನ ನಾಮಿನೇಟ್ ಮಾಡೋ ಹಾಗಿಲ್ಲ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ನಾಮಿನೇಷನ್ಸ್ನ ಹೆಂಗೆ ಮಾಡ್ತಾರೆ ಅಂದರೆ ಅವ್ರು ಏನು ಮಾಡ್ತಾರೆ ಒಂದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿನ ಫಾರ್ಮ್ ಮಾಡ್ತಾರೆ ಸೊ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕೆ ಕ್ಯಾಬಿನೆಟ್ ಸೆಕ್ರೆಟ್ರಿ ಇರ್ತಾರೆ ಆರ್ ಬಿ ಐ ಗವರ್ನರ್ ಇರ್ತಾರೆ ಎಕನಾಮಿಕ್ ಅಫೇರ್ಸ್ ಸೆಕ್ರೆಟ್ರಿ ಇರ್ತಾರೆ ಮತ್ತು ತ್ರೀ ಎಕ್ಸ್ಪರ್ಟ್ಸ್ನ ಸೆಲೆಕ್ಟ್ ಮಾಡಿರ್ತಾರೆ ಯಾವ್ಯಾವ್ಯಾವ್ದ್ರಲ್ಲಿ ಎಕ್ಸ್ಪರ್ಟ್ಸ್ ಇರಬೇಕಂದ್ರೆ ಈಗ ಫೀಲ್ಡ್ ಆಫ್ ಎಕನಾಮಿಕ್ಸಲ್ಲಿರ್ಬೋದು ಬ್ಯಾಂಕಿಂಗಲ್ಲಿರ್ಬೋದು ಫೈನಾನ್ಸ್ ಅಥವಾ ಮಾನಿಟರಿ ಪಾಲಿಸಿದಲ್ಲಿ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಅದರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ತ್ರೀ ಮೆಂಬರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಕ ಸೆಲೆಕ್ಷನ್ ಕಮ್ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿನ ಫಾರ್ಮ್ ಮಾಡ್ತಾರೆ ಇದರಲ್ಲಿ ಯಾರ ನೇಮ್ಸ್ನ ರೆಕಮೆಂಡ್ ಮಾಡ್ತಾರೋ ಅವ್ರನ್ನ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಗೆ ನಾಮಿನೇಟ್ ಮಾಡ್ತಾರೆ ಗೌರ್ಮೆಂಟ್ ಅವರು ಸೊ ಇದರ ಇದಕ್ಕೆ ನಾಮಿನೇಟ್ ಇದು ಇದರಲ್ಲಿರುವಂಥ ಮೆಂಬರ್ಸ್ ಟರ್ಮ್ ಎಷ್ಟು ಎಷ್ಟೊಂದರೆ ಫೋರ್ ಇಯರ್ಸ್ ಇರುತ್ತೆ ಸೊ ಯಾರನ್ನೇ ಮತ್ತೆ ಅಪಾಯಿಂಟ್ ಮಾಡೋ ಒಂದು ಆಪ್ಷನ್ ಇಲ್ಲ ಸೊ ರಿಅಾಯಿಂಟ್ಮೆಂಟನ್ನ ಮಾಡೋಕ್ಕಾಗಲ್ಲ ಸೊ ಒಂದ್ಸಲಿ ಅವ್ರು ಅಪಾಯಿಂಟ್ ಅಂದರೆ ಮತ್ತೆ ಇನ್ನೊಂದ್ಸಲಿ ಅಪಾಯಿಂಟ್ ಮಾಡಲ್ಲ ಸೊ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಮೆಜಾರಿಟಿ ವೋಟ್ ವಿತ್ ಈಚ್ ಮೆಂಬರ್ಸ್ ಎ ಒನ್ ವೋಟ್ ಎಲ್ರಿಗೂ ಒಂದೊಂದು ವೋಟ್ ಇರುತ್ತೆ ಸೊ ಯಾರದಕ್ಕೆ ಮೆಜಾರಿಟಿ ಬಂದಿರುತ್ತೆ ಅದನ್ನು ಅವರು ಆಗಿ ತಗೊಂಡು ತಗೊಳ್ತಾರೆ ಇಫ್ ಇನ್ ಕೇಸ್ ಟೈಅಪ್ ಆಯಿತು ಅಂದರೆ ಗವರ್ನರ್ಗೆ ಇನ್ನೊಂದು ವೋಟ್ ಮಾಡೋ ಅಂತ ಅವಕಾಶನ ಕೊಡ್ತಾರೆ ಸೊ ಗವರ್ನರ್ ಯಾವುದಕ್ಕೆ ಸಪೋರ್ಟ್ ಮಾಡ್ತಾರೋ ಅದನ್ನು ಫೈನಲ್ ಮಾಡ್ತಾರೆ ಇದ್ರ ಬಗ್ಗೆ ಕ್ವೆಶನ್ಸ್ ನೋಡೋದಂದ್ರೆ ವಿಚ್ ಆಫ್ ದ ಫಾಲೋಯ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ಮನಿಟರಿ ಪಾಲಿಸಿ ಕಮಿಟಿ ಇಟ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಆರ್ ಬಿ ಐ ಆರ್ ಬಿ ಐ ಅಲ್ಲ ಇದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಕಾನ್ಸ್ಟಿಟ್ಯೂಟ್ ಮಾಡಿರೋದು ಅಂಡಿಯಾ ಅಂಡರ್ ಆರ್ ಬಿ ಐ ಆಕ್ಟ್ ಆಫ್ ನೈನ್ಟೀನ್ ತರ್ಟಿ ಫೋರ್ ಸೊ ಆರ್ ಬಿ ಐ ನಾಮಿನೇಟ್ಸ್ ಎಂ ಪಿ ಸಿ ವಿಲ್ ಬಿ ಸೆಲೆಕ್ಟೆಡ್ ಬೈ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಸೊ ಆರ್ ಬಿ ಐ ನಾಮಿನೇಟ್ ಮಾಡೋರು ಮಾಡೋರು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯಿಂದ ಸೆಲೆಕ್ಟ್ ಮಾಡಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ನಾಮಿನೇಟ್ ಮಾಡುತ್ತೆ ಅವ್ರನ್ನ ಸೆಲ್ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯಿಂದ ಸೆಲೆಕ್ಟ್ ಮಾಡ್ತೀವಿ ಸೊ ನೋ ರಿ ಅಪಾಯಿಂಟ್ಮೆಂಟ್ ವಿಲ್ ಬಿ ಡನ್ ಫಾರ್ ದ ಸೇಮ್ ಮೆಂಬರ್ಸ್ ಕರೆಕ್ಟ್ ಇದು ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಮೆಜಾರಿಟಿ ವೋಟ್ ವಿತ್ ಈಚ್ ಅದರ್ ಹ್ಯಾವಿಂಗ್ ಎ ವೋಟ್ ಇದು ಕರೆಕ್ಟ್ ಸೊ ತ್ರೀ ಮತ್ತು ಫೋರ್ ಕರೆಕ್ಟು ಫಸ್ಟು ಸೆಕೆಂಡು ರಾಂಗಿದೆ ಸೊ ಆನ್ಸರ್ ವಿಲ್ ಬಿ ತ್ರೀ ಆ್ಯಂಡ್ ಫೋರ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂದರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಏನು ಮಾಡಿದೆ ಇವಾಗ ಈ ಒಂದು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಡ್ವಾನ್ಸ್ ಕಮಿಟಿ ಕಂಪ್ಯೂಟಿಂಗ್ನ ಯೂಸ್ ಮಾಡಿಕೊಂಡು ಅವರ ಅಫಿಷಿಯಲ್ಸ್ ಏನಿದ್ದಾರೆ ಅವರಿಗೆ ಇಂಟರ್ನೆಟ್ ಎಥಿಕ್ಸ್ ಬಗ್ಗೆ ಸೈಬರ್ ಹೈಜಿನಿ ಬಗ್ಗೆ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಅಂದರೆ ಮೊಬೈಲ್ ಫೋನ್ಸ್ ಇರ್ಬೋದು ಬೇರೆ ಯಾವುದೇದು ಇನ್ಫಾರ್ಮೇಷನ್ ಟೆಕ್ನಾಲಜೀಸ್ ಇದೆ ಅದನ್ನೆಲ್ಲ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಟೆಕ್ನಾಲಜಿನ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ನ ಕೊಡ್ತಾ ಇದೆ ಏನಕ್ಕೋಸ್ಕರ ಟ್ರೈನಿಂಗ್ ಮಾಡ್ತಾರೆ de render ಈಗ ಸೈಬರ್ ಥ್ರೆಟ್ ಕ್ರೈಮು ತುಂಬ ಜಾಸ್ತಿ ಆಗ್ತಿದೆ ಸೊ ಎಸ್ಪೆಷಲಿ ರೈಲ್ವೇಸಲ್ಲಿ ಇದು ಅದರಲ್ಲೂ ಬುಕ್ ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿರ್ಬೋದು ಬೇರೆ ಇದೇ ಥರ ತುಂಬ ತುಂಬ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಇವರೇನು ಮಾಡ್ತಿದ್ದಾರೆ ಸೈಬರ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲಿರುವಂಥ ಅಫಿಷಿಯಲ್ಸ್ಗೆ ಟ್ರೈನ್ ಮಾಡ್ತಿದ್ದಾರೆ ಅದು ಅದು ಯಾರು ಯಾವುದ್ರ ಅಂಡರಲ್ಲಿ ಸೆಂಟರ್ ಫಾರ್ ಡೆವಲಪಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅನ್ನೋ ಒಂದು ಪ್ರೋಗ್ರಾಮ್ ಅಂಡರಲ್ಲಿ ಇದು ಮಾಡ್ತಿದ್ದಾರೆ ಇದು ಕೂಡ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿದು ಒಂದು ಪಾರ್ಟ್ ಆಗಿದೆ ಸೊ ಸೊ ಇದು ಸೊ ಈಗೇನು ಥ್ರೆಟ್ ಇದೆ ಅಂದರೆ ಸೈಬರ್ ಸೆಕ್ಯೂರಿಟಿ ಸೈಬರ್ ಥ್ರೆಟ್ ಏನಿದೆ ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಸೈಬರ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದಕ್ಕೋಸ್ಕರನೇ ಈ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿನ ತೊಗೊಂಡು ಬಂದಿದ್ದಾರೆ ಇದ್ರ ಬಗ್ಗೆ ನಾವು ಕೆಲವೊಂದು ಪಾಯಿಂಟ್ಸ್ನ ತಿಳ್ಕೊಂಡು ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಟು ತೌಸಂಡ್ ಟ್ವೆಂಟಿ ಇದಕ್ಕೆ ಕೀ ಹೈಲೈಟ್ಸ್ ಏನಂದರೆ ಒಂದು ಸಪ್ಲೈ ಚೈನ್ ಸೆಕ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡಬೇಕು ಯಾವುದಕ್ಕೋಸ್ಕರ ಅಂದರೆ ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು ಇಲ್ಲ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು ನನ್ನ ಸೆಕ್ಯುರಿಟಿನ ಪ್ರೊವೈಡ್ ಮಾಡಬೇಕು ಅನ್ನೋದು ಇದ್ರದ್ದು ಒಂದು ಫಸ್ಟ್ ಪಾಯಿಂಟ್ ಎಂಪವರ್ಡ್ ಆ್ಯಂಡ್ ರಿಸೋರ್ಸ್ ಸೆಕ್ಯುರಿಟಿ ಫಂಕ್ಷನ್ ಇನ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಹೀಗೆ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅದ್ರ ಜೊತೆಗೆ ಅದಕ್ಕೆ ಸೆಕ್ಯುರಿಟಿನೂ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಕೆಲವೊಂದು ಇಂಡೆಕ್ಸ್ನ ಪ್ರೊವೈಡ್ ಮಾಡಬೇಕು ಸೊ ಈ ಇಂಡೆಕ್ಸ್ನ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ ಸೊ ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಸೊ ಇಂಡೆಕ್ಸ್ನ ಯಾವುದಕ್ಕೆ ಅಂದರೆ ಸೆಕ್ಟರಲ್ ಪ್ರಿಪೇರ್ನೆಸ್ ಮತ್ತು ಮೈನಾರಿಟಿ ಪ್ರೊಫ ಪರ್ಫಾರ್ಮೆನ್ಸ್ ಬಗ್ಗೆ ಇಂಡೆಕ್ಸ್ನ ಪ್ರೊವೈಡ್ ಮಾಡಬೇಕು ಇದಕ್ಕೋಸ್ಕರನೇ ಸಪ್ರೇಟ್ ಬಡ್ಜೆಟ್ನ ಮಾಡಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಫಾರ್ ಸೈಬರ್ ಥ್ರೆಟ್ ಆ್ಯಂಡ್ ಸೈಬರ್ ಸೆಕ್ಯುರಿಟಿ క్రిటికల్ ఇన్ఫ్రాస్ట్రక్చర్ ప్రొటెక్షన్న ప్రొవైడ్ మేక బై ఫిక్సింగ్ స్ట్రక్చర్డ్ ప్రాబ్లం అండ్ బై ఎంపవరింగ్ సెక్యూరిటీ లీడర్షిప్ అండ్ స్ట్రెంతనింగ్ సెక్యురిటీ ఇన్ బోత్ ఐటీ అండ్ ఓ టీ 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 ఎన్విరాన్మెంట్ ಮತ್ತು ರೋಲ್ ಮತ್ತು ಫಂಕ್ಷನ್ಸ್ ಏನಿದೆ ವೇರಿಯಸ್ ಏಜೆನ್ಸೀಸು ಅದನ್ನು ನ್ಯಾಷನಲ್ ಸ್ಟ್ರಾಟಜಿ ಮತ್ತು ಎಕ್ಸಿಕ್ಯೂಷನ್ ಪ್ರೂ ಪ್ರೂ ಪ್ರಕಾರ ಅವರು ವರ್ಕ್ ಮಾಡೋ ಥರ ನಾವು ಮಾಡಬೇಕು ವೇರಿಯಸ್ ಫಾರಿನ್ ಕೊಲಾಬ್ರೇಷನ್ ಮಾಡ್ಕೋಬೇಕು ಎಕ್ಸಾಂಪಲ್ ಬೈಲ್ಯಾಟ್ರಲ್ ಇರ್ಬೋದು ಮಲ್ಟಿಲ್ಯಾಟ್ರಲ್ ಇರ್ಬೋದು ಇಲ್ಲ ಫೋರಮ್ಸ್ ಇರ್ಬೋದು ಸಮ್ಮಿಟ್ ಇರ್ಬೋದು ಇದನ್ನೆಲ್ಲ ಮಾಡೋದು ಯಾರಿಗೆ ಈ ಸೈಬರ್ ಸ್ಪೇಸ್ ಮತ್ತು ಸೆಕ್ಯೂರಿಟಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಕೈ ಜೋಡಿಸೋದ್ರ ಮೂಲಕ ನಮ್ಮ ಇಂಡ್ಯಾದಲ್ಲಿರುವಂಥ ಸೈಬರ್ ಸೆಕ್ಯುರಿಟಿ ರೈಟ್ಸ್ನ ಕೂಡ ನಾವು ಸಾಲ್ವ್ ಮಾಡ್ಕೋಬೋದು ಸೈಬರ್ ಸೆಕ್ಯೂರಿಟಿ ಕೆಪಬಿಲಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಇನ್ ಸ್ಟೇಟ್ಸ್ ಥ್ರೂ ಸೆಂಟ್ರಲ್ ಫಂಡಿಂಗ್ ಸೆಂಟ್ರಲ್ ಫಂಡ್ ಮಾಡೋದ್ರ ಮೂಲಕ ಸ್ಟೇಟ್ಸಲ್ಲಿ ಕೂಡ ಸೈಬರ್ ಸೆಕ್ಯೂರಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡ್ಬೋದು ಸ್ಟ್ರೆಂಥನಿಂಗ್ ಆಫ್ ಫಂಡಮೆಂಟಲ್ ಕಾಂಪೊನೆಂಟ್ಸ್ ಆಫ್ ಸೆಕ್ಯುಲರ್ ನೇಷನ್ ಈಗ ನಮ್ಮ ಕಂಟ್ರೀ ಸೆಕ್ಯುಲರ್ ಆಗಿರಬೇಕಂದ್ರೆ ಏನೇನು ಇದು ಫಂಡಮೆಂಟಲ್ ಕಾಂಪೊನೆಂಟ್ಸ್ ಇದೆ ಅದನ್ನೆಲ್ಲನೂ ಸ್ಟ್ರೆಂಥನ್ ಮಾಡ್ತಾ ಹೋಗೋದು ಎಕ್ಸಾಂಪಲ್ ಕೆಪಾಸಿಟಿ ಬಿಲ್ಡಿಂಗ್ ಇರ್ಬೋದು ರಿಸ್ಕ್ ಇದೆ ಸೈಬರ್ ಥ್ರೆಟ್ಟಿಗೆ ಏನೇನು ರಿಸ್ಕ್ ಇದೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋದ್ರ ಮೂಲಕ ಇರ್ಬೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೂಲಕ ಡಿಜಿಟಲೈಸೇಷನ್ ಆಫ್ ಎಸ್ ಎಮ್ ಬಿ ಸೆಕ್ಟರಿಂದ ಸ್ಟೇಟ್ ಆ್ಯಂಡ್ ಸೆಕ್ಟರ್ ಪ್ರಿಪೇರ್ಡ್ನೆಸ್ ಇರ್ಬೋದು ಡಾಟಾ ಸೆಕ್ಯುರಿಟಿ ಗವರ್ನೆನ್ಸು ಸೆಕ್ಯುರಿಟಿ ಡಿಜಿಟಲ್ ಪೇಮೆಂಟು ಸೊ ಈ ಎಲ್ಲದನ್ನು ಪ್ರೊವೈಡ್ ಮಾಡೋದ್ರ ಮೂಲಕ ನಮ್ಮ ಸೆಕ್ಯುರಿಟಿ ಥ್ರೆಟ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈಗ ಏನಿದ್ದಾರೆ ಯಂಗ್ ಮೈಂಡ್ಸ್ ಅಂದರೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಇನ್ ದ ಫೀಲ್ಡ್ ಆಫ್ ಸೈಬರ್ ಸೆಕ್ಯೂರಿಟಿ ಅವರಿಗೆ ಒಂದು ಅವೇರ್ನೆಸ್ ಮೂಲಕ ಇರ್ಬೋದು ಇಲ್ಲ ಟಾರ್ಗೆಟೆಡ್ ಕಂಪನೀಸಿಂದ ಇರ್ಬೋದು ಅಥವಾ ಪ್ರೊವೈಡ್ ಕೆರಿಯರ್ ಆಪರ್ಚುನಿಟಿನ ಪ್ರೊವೈಡ್ ಮಾಡೋದ್ರ ಮೂಲಕ ಹೆಂಗ್ ಬ್ರ ಯಂಗ್ ಮೈಂಡ್ಸ್ನ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಸೊ ಆವಾಗ ಅವರು ಇದರಲ್ಲಿ ರಿಸರ್ಚ್ ಮಾಡಿದ್ರೆ ಸೊ ನಮಗೆ ಇದಕ್ಕೊಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳ್ತಿದ್ದಾರೆ ಇನ್ಸೆಂಟಿವೈಸೇಷನ್ ಕಾಂಟ್ರಿಬ್ಯೂಷನ್ ಟು ಡೆವಲಪ್ಮೆಂಟ್ ಆಫ್ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಫ್ ಟ್ರೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟಿಂಗ್ ಇನ್ ಟೆಸ್ಟಿಂಗ್ ಲ್ಯಾಬ್ ಆ್ಯಂಡ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಟೆಕ್ನಾಲಜಿ ಸ್ಟ್ಯಾಂಡರ್ಡ್ಸ್ ಮೇಕಿಂಗ್ ಡೆಮೊನ್ಸ್ ಡೆಮಾನ್ಸ್ಟ್ರೇಷನ್ ಆಫ್ ಇಂಡಿಯಾಸ್ ಕೇಪಬಿಲಿಟಿ ಇನ್ ದ ಗ್ಲೋಬಲ್ ಮಾರ್ಕೆಟ್ ಆ್ಯಂಡ್ ಇಂಪ್ರೂವಿಂಗ್ ಪ್ರಿಪೇರ್ನೆಸ್ ಟು ಎಸ್ ಎಂ ಬಿ ಸೆಕ್ಟರ್ಸ್ ದಿಸ್ ಇವೆಲ್ಲ ಕೆಲವೊಂದು ಸ್ಟ್ರಾಟಜಿಸ್ನ ಯೂಸ್ ಮಾಡಿಕೊಂಡು ಸೈಬರ್ ಸೆಕ್ಯೂರಿಟಿಗೆ ಏನು ಥ್ರೆಟ್ ಇದೆ ಅದನ್ನು ಸಾಲ್ವ್ ಮಾಡ್ಬೇಕಂತ ಹೇಳಿ ಇವರು ಹೊರಟಿದ್ದಾರೆ ಸೊ ಇದ್ರ ಮೇಲೆ ನಮಗೆ ಮೇನ್ಸ್ ಕ್ವಶನ್ ಬರ್ಬೋದು ಇಂಡಿಯಾ ಇಸ್ ಫೇಸಿಂಗ್ ಸೈಬರ್ ಥ್ರೆಟ್ ಆಸ್ ಎ ವೆರಿ ಬಿಗ್ ಚಾಲೆಂಜ್ ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಟೇಕಲ್ ದ ಸೈಬರ್ ಸೆಕ್ಯೂರಿಟಿ ಥ್ರೆಟ್ ಆ್ಯಂಡ್ ಟು ಅಚೀವ್ ದ ಸೈಬರ್ ಸೆಕ್ಯೂರಿಟಿ ಸೊ ಇದು ಅಂದರೆ ಸೈಬರ್ ಸೆಕ್ಯೂರಿಟಿ ಯಾವ ಥರ ಥ್ರೆಟ್ ಆಗಿದೆ ಮತ್ತು ಅದಕ್ಕೆ ಏನೇನು ಮೆಜರ್ಸ್ನ ಗೌರ್ಮೆಂಟ್ ತೊಗೊಂಡಿದೆ ಅಂತ ಹೇಳಿ ನೀವು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಇಂಡಿಯಾ ಇನ್ ಟ್ರೇಡ್ ಡಿಫೆನ್ಸ್ ಫ್ಯಾಕ್ಟ್ಸ್ ವಿತ್ ಮಾರಿಷಿಯಸ್ ಅಂದರೆ ಇಂಡಿಯಾ ಮತ್ತು ಮಾರಿಷಸ್ಸು ಒಂದು ಟ್ರೇಡ್ ಅಗ್ರಿಮೆಂಟ್ನ ಸೈನ್ ಮಾಡಿದೆ ಸೊ ಇದು ಒಂದು ಫಸ್ಟ್ ಅಗ್ರಿಮೆಂಟು ಆಫ್ರಿಕನ್ ಕಂಟ್ರಿ ಜೊತೆಗೆ ಸೈನ್ ಮಾಡಿರೋಂಥ ಟ್ರೇಡ್ ಫ್ಯಾಕ್ಟಲ್ಲಿ ಓಕೆನಾ ಸೊ ಈ ಕಂಪ್ರೆನ್ಸಿವ್ ಎಕನಾಮಿಕ್ ಕೋಪರೇಷನ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ ಏನೇನು ಸಿಗ್ತಾ ಇದೆ ಅಂತಂದರೆ ಇಟ್ ವಿಲ್ ಪ್ರೊವೈಡ್ ಟೈಮ್ಲಿ ಬೂಸ್ಟ್ ಫಾರ್ ಸರ್ವೈವಲ್ ಆಫ್ ಅವರ್ ಪೋಸ್ಟ್ ಕೋವಿಡ್ ಎಕನಾಮಿಸ್ ಈ ಕೋವಿಡ್ ಎಕನೊ ಕೋವಿಡ್ ನೈನ್ಟೀನ್ ಸಿಚುವೇಶನ್ ಆದಮೇಲೆ ಯಾವ ಥರ ಎಕನಾಮಿನ ರಿವೈವ್ ಮಾಡಬೇಕು ಯಾವ ಥರ ಸರ್ವೈವ್ ಮಾಡಬೇಕು ಅನ್ನೋದಕ್ಕೆ ಇದು ಒಂದು ಬೂಸ್ಟ್ ಮಾಡುತ್ತೆ ಸೊ ಸರ್ವೈವ್ ಆಗೋದು ಒಂದು ಸ್ವಲ್ಪ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎನ್ ಇನ್ವೆ ಇಂಡಿಯನ್ ಇನ್ವೆಸ್ಟರ್ಸಿಗೆ ಮಾರಿಷಿಯಸ್ಸಲ್ಲಿ ನಾ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಸೊ ಇದೊಂದು ಲಾಂಚ್ ಪ್ಯಾಡ್ ಥರ ವರ್ಕ್ ಆಗುತ್ತೆ ಯಾರಿಗೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯಾರು ಬಯಸ್ತಿರ್ತಾರೆ ಅವ್ರಿಗೆ ಇದೊಂದು ಲಾಂಚ್ ಪ್ಯಾಡ್ ಥರ ವರ್ಕ್ ಆಗುತ್ತೆ ಎಸ್ಪೆಷಲಿ ಇನ್ ಕಾಂಟಿನೆಂಟಲ್ ಆಫ್ರಿಕಾದಲ್ಲಿ ಸೊ ಮತ್ತು ಈ ಮಾರಿಷಿಯಸ್ಸು ಒಂದು ಹಬ್ಬಾಗಿ ಆಫ್ರಿಕಾದಲ್ಲಿ ಎಮರ್ಜ್ ಆಗೋದಕ್ಕೂ ಕೂಡ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂದರೆ ಕಾಂಟಿನೆಂಟ್ ಆಫ್ರಿಕಾದಲ್ಲಿ ಮರೀಷಿಯಸು ಒಂದು ಆಗಿ ಹಬ್ ಆಫ್ ಆಫ್ರಿಕಾ ಆಗಿ ಎಮರ್ಜ್ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ಮತ್ತು ಇಂಡಿಯಾ ಇಂಡಿಯನ್ಸ್ ಇನ್ವೆಸ್ಟ್ಮೆಂಟ್ ಇಂಡಿಯನ್ಸು ಇನ್ವೆಸ್ಟ್ ಮಾಡೋದಕ್ಕೆ ಎಸ್ಪೆಷಲಿ ಇನ್ ಸರ್ವಿಸ್ ಸೆಕ್ಟರಲ್ಲಿ ಮರೀಷಿಯಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇದು ಒಂದು ಅವಕಾಶನ ಮಾಡಿಕೊಡುತ್ತೆ ಮತ್ತು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪ್ರೇಷನ್ ಮತ್ತು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ಪ್ರಿಫ್ರೆನ್ಷಿಯಲ್ ಆಕ್ಸೆಸ್ ಆಕ್ಸಸ್ ಸಿಗುತ್ತೆ ಯಾರಿಗೆ ಮರೀಷಿಯಸ್ಗೆ ಏನಕ್ಕೋಸ್ಕರ ಅಂದರೆ ಟ್ರೇಡ್ ಮಾಡೋದಕ್ಕೋಸ್ಕರ ಬಲ್ಕ್ ಆಫ್ ಟ್ರೇಡ್ ಮಾಡೋದಕ್ಕೆ ಇವರಿಗೆ ಒಂದು ಪ್ರಿಫ್ರೆನ್ಷಿಯಲ್ ಎಕ್ಸಸ್ ಸಿಗುತ್ತೆ ಮತ್ತು ಆ್ಯಸ್ಪಿರೇಷಲ್ ಐಟಮ್ಸಿಗೂ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಜಾಗ ಸಿಗುತ್ತೆ ಈ ಯಾವುದೇ ಆ್ಯಸ್ಪಿರೇಷನಲ್ ಐಟಮ್ಸ್ ಅಂದರೆ ಫ್ರೋಝನ್ ಫಿಶ್ ಇರ್ಬೋದು ಸ್ಪೆಷಲಿ ಸ್ಪೆಷಾಲಿಟಿ ಶುಗರ್ ಇರ್ಬೋದು ಬಿಸ್ಕೆಟ್ಸ್ ಇರ್ಬೋದು ಫ್ರೂಟ್ ಜ್ಯೂಸ್ ಇರ್ಬೋದು ಮತ್ತು ಫ್ರೂಟ್ಸ್ ಇರ್ಬೋದು ಜ್ಯೂಸ್ ಇರ್ಬೋದು ಮಿನರಲ್ ವಾಟರ್ ಇರ್ಬೋದು ಸೋಪ್ಸು ಬ್ಯಾಗ್ಸ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಆ್ಯಂಡ್ ಅಪ್ಪರೆಲ್ಸ್ ಇದೆಲ್ಲದಕ್ಕೂ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಪ್ಲೇಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಸ್ ರಿಗಾರ್ಡ್ಸ್ ಟ್ರೇಡ್ ಇನ್ ಸರ್ವೀಸಸ್ ಇಂಡಿಯಾ ಹ್ಯಾಸ್ ಆಫರ್ಡ್ ನೈಂಟಿ ಫೈವ್ ಸಬ್ ಸೆಕ್ಟರ್ ಫ್ರಮ್ ಲೆವೆನ್ ಬಜೆಟ್ ಲೆವೆನ್ ಬ್ರಾಡ್ ಸರ್ವಿಸಸ್ ಆ್ಯಂಡ್ ದಿಸ್ ಕಾಂಟ್ರಿಬ್ಯೂಟ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಆಫ್ ದ ಹೈಲ್ಯಾಂಡ್ ಕಂಟ್ರಿ ಸೊ ಇದೇನು ಮಾಡ್ತಿದೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಕಂಟ್ರಿ ಯಾವ್ಯಾವ ಐಟಮ್ಸ್ ಯಾವ್ಯಾವ ಸೆಕ್ಟರು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆಯೋ ಅದೆಷ್ಟು ಈ ಒಂದು ಟ್ರೇಡಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಸೊ ಅಂದರೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪ್ರೇಷನ್ ಅಗ್ರಿಮೆಂಟ್ ಈ ಒಂದು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಮತ್ತು ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಕವರ್ ಆಗುವಷ್ಟು ಟ್ರೇಡ್ನ ಇನ್ಕ್ಲೂಡ್ ಮಾಡಲಾಗಿದೆ ಮಾರಿಷಿಯಸ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಆಫ್ ಟ್ರೇಡ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೇ ಹೇಳ್ತಿದ್ದಾರೆ ಸೊ ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಬರ್ಬೋದು ಅಂದರೆ ಈಗ ರೀಸೆಂಟ್ಲಿ ಈ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ವಾಸ್ ಸೈನ್ ಬಿಟ್ವೀನ್ ವಿಚ್ ಕಂಟ್ರೀಸ್ ಅಂತ ಕೇಳ್ತಾರೆ ಎಕ್ಸಾಂಪಲ್ ಇಂಡಿಯಾ ಮತ್ತು ಮಾರಿಷಿಯಸ್ ನೆಕ್ಸ್ಟ್ ಬಂದರೆ ಸೆವೆನ್ ತೌಸ ಸೆವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಕ್ರೋರ್ ರಿಸರ್ವ್ ಫಾರ್ ಡೊಮೆಸ್ಟಿಕ್ ಬೈಯಿಂಗ್ ಅಂದರೆ ಈಗೇನು ಬ ಡಿಫೆನ್ಸಿಗೆ ಬಜೆಟ್ನ ಅಲೋಕೇಟ್ ಮಾಡಿದ್ದಾರೆ ಅದರಲ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಆಫ್ ದ ಅಮೌಂಟ್ನ ಏನು ಮಾಡಿದ್ದಾರೆ ಡೊಮೆಸ್ಟಿಕ್ ಬೈಯಿಂಗಿಗೆ ಅವರು ಅಲೋಕೇಟ್ ಮಾಡಿದ್ದಾರೆ ಅಂದರೆ ನಮ್ಮ ಇಂಡಿಯಾದಲ್ಲೇ ಯಾವುದೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದನ್ನೇ ಬೈ ಮಾಡ್ತೀವಿ ಅಂತ ಹೇಳಿ ಇವರು ರಿಸರ್ವ್ ಮಾಡಿದ್ದಾರೆ ಮತ್ತು ಇನ್ನೂ ಸೆಕೆಂಡ್ ನೆಗೆಟಿವ್ ಲಿಸ್ಟ್ ಆಫ್ ಐಟಮ್ಸ್ ಏನಿದೆ ಅದನ್ನು ಇಂಡಿಯಾದಲ್ಲಿ ಅಂದರೆ ಎಸ್ಪೆಷಲಿ ಲೋಕಲಿನೇ ನಾವು ಬೈ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಈಗ ಡೊಮೆಸ್ಟಿಕ್ ಬೈಯಿಂಗ್ ಅಥವಾ ಡೊಮೆಸ್ಟಿಕ್ ಸೋರ್ಸಿಂಗ್ ಅಂತ ಅಂದರೆ ಏನು ಅಂದರೆ ಇಟ್ ಐ ಎಸ್ ಎನ್ ಆಕ್ಟಿವಿಟಿ ಆಫ್ ಕಾಂಟ್ರಾಕ್ಟಿಂಗ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಆರ್ ಡಿಲಿವರ್ಡ್ ಆರ್ ಮ್ಯಾನುಫ್ಯಾಕ್ಚರ್ಡ್ ವಿತಿನ್ ದ ಬೈಯರ್ಸ್ ಓಮ್ ಕಂಟ್ರಿ ಬಾರ್ಡರ್ ಅಂದರೆ ಈ ಈಗ ನ ನಾನು ಇಂಡಿಯಾದಲ್ಲಿ ಹುಟ್ಟಿದ್ದೀನಿ ನಾನು ಸಿಟಿಸನ್ ಆಫ್ ಇಂಡಿಯಾ ಅಂತ ಅಂದರೆ ನಾನು ಮ್ಯಾನುಫ್ಯಾಕ್ಚರ್ ಮಾಡೋ ಅಂಥ ಒಂದು ಐಟಮ್ಸ್ ಏನಿರುತ್ತೆ ಅದು ಡೊಮೆಸ್ಟಿಕ್ ಬೈಯಿಂಗ್ ಅದು ಡೊಮೆಸ್ಟಿಕ್ ಐಟಮ್ಸ್ ಆಗಿರುತ್ತೆ ಸೊ ಅಂದರೆ ನಾನು ಯಾವುದಾದ್ರೂ ಒಂದು ವಸ್ತುನ ಕೊಂಡ್ಕೋಬೇಕಂದ್ರೆ ಅದು ನನ್ನ ಕಂಟ್ರಿಗೆ ಬಿಲಾಂಗ್ ಆಗಿರಬೇಕು ಅಂಥ ವಸ್ತುನ ನಾನು ಕೊಂಡ್ಕೊಂಡ್ರೆ ಅಂದರೆ ಅದು ಡೊಮೆಸ್ಟಿಕ್ ಸೋಶನ್ ಅಂದರೆ ನಮ್ಮ ಕಂಟ್ರಿ ಬಾರ್ಡರಲ್ಲಿ ಪ್ರೊಡ್ಯೂಸ್ ಆಗುವಂಥ ಏನೇನು ಐಟಮ್ಸ್ ಇದೆ ಅದೆಲ್ಲ ಡೊಮೆಸ್ಟಿಕ್ ಅಂತಲೇ ಡೊಮೆಸ್ಟಿಕ್ ಐಟಮ್ಸ್ ಅಂತಲೇ ಕಂ ಕಂಟ್ರಿ ಅಂದರೆ ಕಂಟ್ರಿ ಆಫ್ ಆರೀಜನ್ನು ಇಂಡಿಯಾ ಆಗಿರಬೇಕು ಅದನ್ನು ಡೊಮೆಸ್ಟಿಕ್ ಐಟಮ್ಸ್ ಅಂತ ಕರಿತೀವಿ ನೆಗೆಟಿವ್ ಲಿಸ್ಟ್ ಆಫ್ ಐಟಮ್ಸ್ ಅಂದರೆ ದ ಟರ್ಮ್ ಆಫ್ ನೆಗೆಟಿವ್ ಲಿಸ್ಟ್ ಯೂಸ್ ಟು ಡಿಫೈನ್ ದ ಇಂಡಸ್ಟ್ರೀಸ್ ಇನ್ ವಿಚ್ ಫಾರಿನ್ ಕಂಪನೀಸ್ ಕೆನ್ ನಾಟ್ ಇನ್ವೆಸ್ಟ್ ಈ ಕೆಲವೊಂದು ಇನ್ ಈಗ ಡಿಫೆನ್ಸ್ ರಿಲೇಟೆಡ್ ಇಂಡಸ್ಟ್ರೀಸ್ ಇರುತ್ತೆ ಅಂದ್ಕೊಳ್ಳಿ ಅದನ್ನು ನೆಗೆಟಿವ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ಅವಾಗ ಬೇರೆ ಈ ಫಾರಿನ್ ಕಂಟ್ರೀಸು ಬಂದು ಆ ಕಂಟ್ರೀಸಿಗೆ ಆ ಒಂದು ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡೋ ಹಾಗಿಲ್ಲ ಯಾಕೆಂದರೆ ಅದು ನೆಗೆಟಿವ್ ಲಿಸ್ಟಲ್ಲಿದೆ ಸೊ ಬೇರೆ ಒಂದು ಕ ದೇಶದ ಒಂದು ಇಂಡಸ್ಟ್ರೀಸಿಗೆ ಅಲ್ಲಿ ಇನ್ವೆಸ್ಟ್ ಮಾಡೋವಂಥ ಅವಶ್ಯ ಅವಕಾಶನ ಅವರು ಪ್ರೊವೈಡ್ ಮಾಡಿರಲ್ಲ ಸೊ ಅದಕ್ಕೆ ರೆಸ್ಟ್ರಿಕ್ಟ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಪ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡೋ ಹೋಗಿಲ್ಲ ಅದೇ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಅಂದರೆ ಅವರು ಅವರು ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು ಲಾಂಗ್ ಅಪ್ರೂವಲ್ ಮಾಡಿ ಲಾಂಗ್ ಅಪ್ರೂವಲ್ಗೋಸ್ಕರ ಕಾಯುವಂಥ ಅವಶ್ಯಕತೆ ಇರಲ್ಲ ನೆಗೆಟಿವ್ ಲಿಸ್ಟಲ್ಲಿ ಇಲ್ಲದೆ ಇರೋವಂಥ ಐಟಮ್ಸ್ ಮೇಲೆ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು ಸೊ ಇದ್ರ ಬಗ್ಗೆ ನೀವು ಕ್ವಶನ್ಸ್ ಯಾವ ಥರ ಬರ್ಬೋದು ಅಂದರೆ ವಾಟ್ ಈಸ್ ಡೊಮೆಸ್ಟಿಕ್ ಸೋರ್ಸಿಂಗ್ ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಬೂಸ್ಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಇನ್ ಇಂಡಿಯಾ ಆ್ಯಂಡ್ ಡಿಸ್ಕಸ್ ಸೊ ಈ ಥರ ಒಂದು ಕ್ವಶನ್ಸ್ನ ಇವರು ಕೇಳ್ಬೋದು ಸೊ ಅಂದರೆ ಡೊಮೆಸ್ಟಿಕ್ ಸೋರ್ಸಿಂಗ್ ಅಂದರೆ ಏನು ಅಂತ ಒಂದು ಎರಡು ಮೂರು ಲೈನಲ್ಲಿ ಬರ್ತೀರ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದರೆ ಎಸ್ಪೆಷಲಿ ಎಕ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಮತ್ತು ಡೊಮೆಸ್ಟಿಕ್ ಪ್ರೊಡಕ್ಷನ್ನ ಇಂಪ್ರೂಸ್ ಮಾಡೋದಕ್ಕೋಸ್ಕರ ಡೊಮ್ ಈ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಯಾವ್ಯಾವ ಥರ ಮೆಷರ್ಸ್ನ ತೊಗೊಂಡಿದೆ ಅಂತ ಹೇಳಿ ನೀವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ ಸೊ ಇದನ್ನು ಟೆನ್ ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದ್ದಾರೆ ನೆಕ್ಸ್ಟ್ ಬಂದರೆ ರೈಟ್ ಟು ಇನ್ಫರ್ಮೇಷನ್ ಆ್ಯಕ್ಟ್ ಸುಪ್ರೀಂ ಕೋರ್ಟ್ ಕ್ರಿಟಿಸೈಸ್ ದ ಯೂನಿಯನ್ ಗೌರ್ಮೆಂಟ್ ಫಾರ್ ನಾಟ್ ರಿಪ್ಲೈಯಿಂಗ್ ದ ಪೆಟಿಷನ್ ಫೈಲ್ ಬೈ ಪಾರ್ಲಿಮೆಂಟೇರಿಯನ್ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ಪೆಟಿಷನ್ನ ಫೇಲ್ ಫೈಲ್ ಮಾಡಿರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಗೇನ್ಸ್ಟ್ ಆಗಿ ಆದರೆ ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ರೆಸ್ಪಾಂಡ್ ಮಾಡಿರಲ್ಲ ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟು ಅವರಿಗೆ ವಾರ್ನ್ ಮಾಡಿದೆ ಏನಕ್ಕೋಸ್ಕರ ಇವರು ಪೆಟಿಷನ್ ಫೈಲ್ ಮಾಡಿದ್ದಾರೆ ಅಂದರೆ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಿಗೆ ಒಂದು ಅಮೆಂಡ್ಮೆಂಟ್ಸ್ನ ಮಾಡಿರ್ತಾರೆ ಏನು ಅಮೆಂಡ್ಮೆಂಟ್ ಅಂದರೆ ಚೀಫ್ ಕಮಿಷ್ನರ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷ್ನರ್ ಏನಿರ್ತಾರೆ ಅವ್ರ ಟೆನ್ಯೂರು ಸ್ಯಾಲ್ರೀಸು ಮತ್ತು ಸರ್ವಿಸ್ ಕಂಡೀಷನ್ನ ಸೆಂಟರು ಯಾವಾಗ ಬೇಕಾದರೂ ಯಾವ ಥರ ಬೇಕಾದರೂ ಚೇಂಜ್ ಮಾಡ್ಬೋದು ಅವರು ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ನ ಮಾಡಿರ್ತಾರೆ ಬಟ್ ಇದು ಅವ್ರ ಇಂಡಿಪೆಂಡೆನ್ಸ್ನ ಕಿತ್ಕೊಳಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಪೆಟಿಷನ್ನ ಫೇಲ್ ಮಾಡಿರ್ತಾರೆ ಸೊ ರೈಟ್ ಟು ಇನ್ಫಾರ್ಮೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟು ತೌಸಂಡ್ ನೈನ್ಟೀನ್ ಆ್ಯಂಡ್ ಇಟ್ಸ್ ರೂಲ್ ಕ್ರಿಪಲ್ ದ ಆಬ್ಜೆಕ್ಟಿವಿಟಿ ಆ್ಯಂಡ್ ಇಂಡಿಪೆಂಡೆನ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ದ ಟಾಪ್ ಅಜ್ಯುಕೇಟಿವ್ ಬಾಡಿ ಅಂಡರ್ ದ ಆ್ಯಕ್ಟ್ ಬೈ ಬ್ರಿಂಗಿಂಗ್ ಅಂಡರ್ ದ ಯೋಕ್ ಆಫ್ ದ ಗೌರ್ಮೆಂಟ್ ಅಂತ ಹೇಳ್ತಾರೆ ಸೊ ಇದರಿಂದ ಏನಾಗುತ್ತೆ ಅವ್ರ ಇಂಡಿಪೆಂಡೆನ್ಸ್ ಲಾಸ್ ಆಗುತ್ತೆ ಸೊ ಅವರು ಕರೆಕ್ಟಾಗಿ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಇವರು ಪೆಟಿಷನ್ನ ಫೈಲ್ ಮಾಡಿದ್ದಾರೆ ಬಟ್ ಇದಕ್ಕೆ ಯೂನಿಯನ್ ಗೌರ್ಮೆಂಟ್ ಏನೂ ರೆಸ್ಪಾಂಡ್ ಮಾಡಿಲ್ಲ ಸೊ ಇದ್ರ ಮೇಲೆ ಯಾವ ಥರ ಕ್ವಶನ್ ಬರ್ಬೋದು ಅಂದರೆ ಇದರಲ್ಲಿ ಎರಡು ಥರ ಕ್ವಶನ್ ಬರ್ಬೋದು ಒಂದು ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ಅಂದರೆ ಈ ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟಿಗೆ ತೊಗೊಂಡು ಬಂದಿರುವಂಥ ಅಮೆಂಡ್ಮೆಂಟಿಂದ ಇವರು ಇಂಡಿಪೆಂಡೆನ್ಸು ಯಾವ ಥರ ಇಂಡಿಪೆಂಡೆನ್ಸ್ ಮೇಲೆ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತಲೂ ಕ್ವಶನ್ಸ್ನ ಕೇಳ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಸೆಂಟ್ರಲ್ ಆ್ಯಂಡ್ ಪ್ಯಾಲಲ್ ಪವರ್ಸ್ ಟು ಡಿಕ್ಟೇಟ್ ಟೆನ್ ನ್ಯೂ ಸ್ಯಾಲೀಸ್ ಆ್ಯಂಡ್ ಸರ್ವಿಸ್ ಕಂಡೀಷನ್ ಆಫ್ ದ ಚೀಫ್ ಇನ್ಫಾರ್ಮೇಷನ್ ಕಮಿಷ್ನರ್ ಆ್ಯಂಡ್ ಇನ್ಫಾರ್ಮೇಷನ್ ಕಮಿಷನ್ ಆಸ್ ಪರ್ ಇಟ್ಸ್ ವಿಮ್ ಅಂಡ್ ಫ್ಯಾನ್ಸಿಸ್ ವಿಲ್ ಕರ್ಪ್ ದ ಇಂಡಿಪೆಂಡೆನ್ಸ್ ಆಫ್ ಇನ್ಫಾರ್ಮೇಷನ್ ಕಮಿಷನ್ ವಿಲ್ ಇಟ್ ಎಫೆಕ್ಟ್ ದ ಎಫಿಷಿಯನ್ಸಿ ಆಫ್ ದ ಇನ್ಫಾರ್ಮೇಷನ್ ಕಮಿಷ್ನರ್ ಡಿಸ್ಕಸ್ ಅಂತ ಕೇಳಿದ್ದಾರೆ ಸೊ ಈ ಕ್ರಿಟಿಕಲಿ ಎಕ್ಸಾಮಿ ಹೌದಾ ಇಲ್ವಾ ಅಂತ ಹೇಳಿ ನಿಮ್ಮ ಒಪೀನಿಯನ್ನ ತೊಗೊಂಡು ಇದನ್ನ ಆನ್ಸರ್ ಮಾಡಬೇಕಾಗುತ್ತೆ ಅಂದರೆ ಇವರು ಇವ್ರು ಇಂಡಿಪೆಂಡೆನ್ಸ್ ಅಂದರೆ ಅವ್ರು ಅವ್ರ ಸ್ಯಾಲ್ರಿ ಮತ್ತು ಟೆನ್ ಯೂರ್ ಇದರಿಂದ ಇರೋದ್ರಿಂದ ಏನಾಗುತ್ತೆ ಅವರು ಗೌರ್ಮೆಂಟ್ ಫೇವರ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಲ್ವಾ ಸೊ ಅದಕ್ಕೋಸ್ಕರ ಈ ಕ್ವಶನ್ಸ್ನ ಕೇಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು